ನಮಸ್ಕಾರ, ಮುಖ್ಯಾಂಶಗಳು. ಒಂದೇ ಕಂತಿನಲ್ಲಿ ರೈತರ ಸಾಲ ಮನ್ನಾ, ಮುಂದಿನ ಬಜೆಟ್ನಲ್ಲಿ 46,000 ಕೋಟಿ ರೂಪಾಯಿ, ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ. ಬರ ಪರಿಹಾರ ಕಾಮಗಾರಿಗಳಿಗೆ ಹಣದ ಕೊರತೆ ಇಲ್ಲ, ಕುಡಿಯುವ ನೀರು ಮೇವು ಪೂರೈಕೆಗೆ ಆದ್ಯತೆ, ಸಚಿವ ಎನ್ಎಚ್ ಶಿವಶಂಕರ ರೆಡ್ಡಿ. ತ್ರಿವಳಿ ತಲಾಖ್ ನಿಷೇಧ ಸುಗ್ರೀವಾಜ್ಞೆ ಮರು ಪ್ರಕಟಣೆಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅಂಕಿತ. ಮತ್ತು ಜನರ ಸಬಲೀಕರಣಕ್ಕೆ ಕೇಂದ್ರದಿಂದ ಹಲವು ಕ್ರಮ, ದೇಶದ ಐಕ್ಯತೆಗೆ ಒತ್ತು, ಪ್ರಧಾನಿ ನರೇಂದ್ರ ಮೋದಿ. ವಾರ್ತೆಗಳ ವಿವರ. ರಾಜ್ಯದ ರೈತರ 46,000 ಕೋಟಿ ರೂಪಾಯಿ ಸಾಲಮನ್ನಾ ಮಾಡುವುದಾಗಿ ನೀಡಿರುವ ಭರವಸೆಯನ್ನು ಮುಂದಿನ ತಿಂಗಳ 8ರಂದು ತಾವು ಮಂಡಿಸಲಿರುವ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರದ 2ನೇ ಬಜೆಟ್ನಲ್ಲಿ ಈಡೇರಿಸುವುದಾಗಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಸುದ್ದಿಸಂಸ್ಥೆಯೊಂದಕ್ಕೆ ನೀಡಿರುವ ಸಂದರ್ಶನದಲ್ಲಿ ಅವರು 4 ಹಂತಗಳಲ್ಲಿ ಸಾಲಮನ್ನಾ ಪ್ರಕ್ರಿಯೆ ಪೂರ್ಣಗೊಳಿಸುವುದಾಗಿ ಹೇಳಿದ್ದರ ಬದಲಾಗಿ ಅಗತ್ಯವಿರುವ ಹಣವನ್ನು ಬಜೆಟ್ನಲ್ಲಿ ಒದಗಿಸುವುದರೊಂದಿಗೆ ಒಂದೇ ಕಂತಿನಲ್ಲಿ ಈ ಯೋಜನೆಯನ್ನು ಜಾರಿಗೆ ತರುವುದಾಗಿ ಹೇಳಿದ್ದಾರೆ. ಫೆಬ್ರವರಿ 8ರಂದು 2019-20 ಸಾಲಿನ ಬಜೆಟ್ ಮಂಡನೆ ಮಾಡಲಿದ್ದೇನೆ. 4 ಹಂತಗಳಲ್ಲಿ ಸಾಲಮನ್ನಾ ಮಾಡುವುದಾಗಿ ಸಚಿವ ಸಂಪುಟದಲ್ಲಿ ಕೈಗೊಂಡಿದ್ದ ತೀರ್ಮಾನದ ಬದಲಾಗಿ ಒಂದೇ ಕಂತಿನಲ್ಲಿ ಯೋಜನೆ ಅನುಷ್ಠಾನಗೊಳಿಸಲು ತೀರ್ಮಾನಿಸಲಾಗಿದೆ. ಈ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾಗಿದ್ದೇವೆ ಎಂದು ತಿಳಿಸಿದ್ದಾರೆ. ರಾಷ್ಟೀಕೃತ ಮತ್ತು ಸಹಕಾರಿ ಬ್ಯಾಂಕ್ಗಳಿಂದ ರೈತರು ಪಡೆದ 46,000 ಏಕ ಘಟಕ ಸ್ಥಾಪಿಸಿದ್ದು ಅದರ ಮುಖ್ಯಸ್ಥರಾಗಿ ಐಎಎಸ್ ಅಧಿಕಾರಿಯೊಬ್ಬರನ್ನು ನೇಮಕ ಮಾಡಲಾಗಿದ್ದು ಅವರು ದಿನದ 24 ಗಂಟೆಗಳ ಕಾಲ ಕೆಲಸ ಮಾಡುತ್ತಿದ್ದಾರೆ. ತಮ್ಮ ಕಚೇರಿ ಪ್ರತಿನಿತ್ಯ ಇದರ ಮೇಲುಸ್ತುವಾರಿ ನೋಡಿಕೊಳ್ಳುತ್ತಿದೆ ಎಂದು ಕುಮಾರಸ್ವಾಮಿ ಹೇಳಿದ್ದಾರೆ. ಬರ ಅಧ್ಯಯನ ಕುರಿತ ಕೃಷಿ ಸಚಿವ ಎನ್ಎಚ್ ಶಿವಶಂಕರ ರೆಡ್ಡಿ ನೇತೃತ್ವದ ಸಚಿವ ಸಂಪುಟದ ಉಪಸಮಿತಿ ಇಂದು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಹುಣಸೆಕಟ್ಟೆ ಮತ್ತು ತೋರಣಗಟ್ಟಿ ಹೋಬಳಿಯ ಜಮಾಪುರ ಕೆರೆಗೆ ಭೇಟಿ ನೀಡಿ ಬೆಳೆ ಹಾನಿ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆಯಿತು. ಸಚಿವರಾದ ಡಿಸಿ ತಮ್ಮಣ್ಣ, ಎಸ್ಆರ್ ಶ್ರೀನಿವಾಸ್, ವೆಂಕಟರಮಣಪ್ಪ, ಜಿಲ್ಲಾಧಿಕಾರಿ ಬಗಾದಿ ಗೌತಮ್, ಸಿಇಒ ಅಶ್ವತಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಂತರ ಸಚಿವ ಶಿವಶಂಕರ ರೆಡ್ಡಿ ಬರ ಪರಿಹಾರ ಕಾಮಗಾರಿಗಳಿಗೆ ಹಣದ ಕೊರತೆಯಿಲ್ಲ, ಜನರಿಗೆ ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು ಪೂರೈಕೆ ಮತ್ತಿತರ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಲು ಜಿಲ್ಲಾಧಿಕಾರಿಗಳ ಬಳಿ ಸಾಕಷ್ಟು ಹಣ ಇದೆ ಎಂದು ಸ್ಪಷ್ಟಪಡಿಸಿದರು. ನರೇಗಾ ಯೋಜನೆಯಡಿ ಉದ್ಯೋಗ ಕಲ್ಪಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ. ಜಿಲ್ಲೆಯಲ್ಲಿ ಮಳೆ ಕಡಿಮೆಯಾಗಿದ್ದರಿಂದ ಬೆಳೆ ನಷ್ಟವಾಗಿದೆ, ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. 1,000 ಅಡಿ ಆಳಕ್ಕೆ ಕೊಳವೆ ಬಾವಿ ಕೊರೆದರೂ ನೀರು ಸಿಗುತ್ತಿಲ್ಲ ಎಂದರು. ಹಿಂಗಾರು ಮತ್ತು ಮುಂಗಾರು ಬೆಳೆ ನಷ್ಟ ಕುರಿತು ಕೇಂದ್ರ ಸರ್ಕಾರಕ್ಕೆ ಸಮಗ್ರ ವರದಿಯನ್ನು ಸಲ್ಲಿಸಿದ್ದು ಪರಿಹಾರ ಕಾಮಗಾರಿಗಾಗಿ 16,000 ಕೋಟಿ ರೂಪಾಯಿ ಬಿಡುಗಡೆ ಮಾಡುವಂತೆ ಇತ್ತೀಚೆಗೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ನೇತೃತ್ವದ ನಿಯೋಗ ದೆಹಲಿಗೆ ಭೇಟಿ ನೀಡಿ ಮನವಿ ಸಲ್ಲಿಸಿದೆ ಎಂದರು. ರಾಷ್ಟೀಯ ಪ್ರಕೃತಿ ವಿಕೋಪ ಪರಿಹಾರ ನಿಧಿಯ ನಿಯಮಗಳ ಅನುಸಾರ 2,400 ಕೋಟಿ ರೂಪಾಯಿಗೂ ಅಧಿಕ ಮೊತ್ತ ಬಿಡುಗಡೆಯಾಗಬೇಕಾಗಿದ್ದು ಅದರ ನಿರೀಕ್ಷೆಯಲ್ಲಿದ್ದೇವೆ. ಸದ್ಯಕ್ಕೆ ರಾಜ್ಯ ಸರ್ಕಾರಕ್ಕೆ ಹಣದಲ್ಲಿ ಪರಿಹಾರ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದು ಅವರು ಹೇಳಿದರು. ಬೆಳೆ ನಷ್ಟ ಆಗಿದೆ, ಈಗಾಗಲೇ ಸಮೀಕ್ಷೆಯನ್ನ ನಮ್ಮ ಇಲಾಖೆಯಿಂದ ಅಧಿಕಾರಿಗಳು ಬಂದು ಮಾಡಿದ್ದಾರೆ. ಎಷ್ಟು ಬೆಳೆ ನಷ್ಟ ಆಗಿದೆ ಹುಣಸೇಕಟ್ಟೆ ಗ್ರಾಮದ ಭಾಗ್ಯಮ್ಮ ತಮ್ಮ ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಉಂಟಾಗಿರುವ ಹಾಹಾಹಾಕಾರ ಪರಿಸ್ಥಿತಿ ಕುರಿತು ವಿವರಿಸಿದರು. ಮತ್ತೋರ್ವ ಗ್ರಾಮಸ್ಥ ವೆಂಕಟೇಶ್ ವಿದ್ಯುತ್ ಅಭಾವ ಉಂಟಾಗಿರುವುದರಿಂದ ಮಕ್ಕಳು ಓದುವುದಕ್ಕೂ ಕಷ್ಟವಾಗುತ್ತಿದೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು. ಮಳೆ ಇಲ್ಲದೆ ಇದು ಬೆಳೆ ನಾಶವಾಗ್ತಿದೆ, ಇದು ಇಳುವರಿ ಕುಂಠಿತವಾಗ್ತಿದೆ ಸರ್. ನಮ್ಮ ಇದರಲ್ಲಿ ಕಡಲೆ ತೋರಣಗಟ್ಟೆಯ ವೀರೇಶ್ ತಾವು 2.5 ಎಕರೆ ಪ್ರದೇಶದಲ್ಲಿ ಬೆಳೆದ ಕಡಲೆಕಾಳು ಬೆಳೆ ಮಳೆ ಅಭಾವದಿಂದ ಹಾನಿಯಾಗಿದೆ ಎಂದರು.
ಸಿಖ್ಖರ ಹತ್ತನೇ ಧರ್ಮಗುರು ಗುರು ಗೋವಿಂದ್ ಸಿಂಗ್ ಜಿ ಅವರ 352ನೇ ಜಯಂತಿ ಅಂಗವಾಗಿ ದೆಹಲಿಯಲ್ಲಿಂದು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ 350 ರೂಪಾಯಿ ಮುಖಬೆಲೆಯ ವಿಶೇಷ ನಾಣ್ಯ ಬಿಡುಗಡೆಗೊಳಿಸಿದರು. ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್, ಕೇಂದ್ರ ನಗರಾಭಿವೃದ್ಧಿ ಸಚಿವ ಹರ್ದೀಪ್ ಸಿಂಗ್ ಪುರಿ, ಸಂಸ್ಕೃತಿ ಸಚಿವ ಡಾಕ್ಟರ್ ಮಹೇಶ್ ಶರ್ಮಾ ಸೇರಿದಂತೆ ಹಲವು ಗಣ್ಯರು ಸಮಾರಂಭದಲ್ಲಿ ಹಾಜರಿದ್ದರು. ನಂತರ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, 1984ರಲ್ಲಿ ನಡೆದ ಸಿಖ್ ವಿರೋಧಿ ಗಲಭೆಗಳಲ್ಲಿ ನೊಂದವರಿಗೆ ನ್ಯಾಯ ಒದಗಿಸಲು ತಮ್ಮ ಸರ್ಕಾರ ನಿರಂತರ ಪ್ರಯತ್ನಗಳನ್ನು ನಡೆಸಿದೆ ಎಂದು ಹೇಳಿದರು. 1947ರಲ್ಲಿ ದೇಶ ವಿಭಜನೆ ವೇಳೆ ಅಂದಿನ ನಾಯಕರು ಎಸಗಿದ ಪ್ರಮಾದದಿಂದಾಗಿ ಕರ್ತಾರ್ಪುರ್ ಸಾಹೇಬ್ ಗುರುದ್ವಾರ ಪಾಕಿಸ್ತಾನದ ಪಾಲಾಯಿತು. ಕೆಲವೇ ಕಿಲೋಮೀಟರ್ ಅಂತರದಲ್ಲಿರುವ ಗುರುದ್ವಾರಕ್ಕೆ ತೆರಳಲು ಭಾರತೀಯ ಸಿಖ್ ಭಕ್ತಾದಿಗಳಿಗೆ ತೊಂದರೆ ಎದುರಾಯಿತು. ಈ ನಷ್ಟವನ್ನು ಸರಿದೂಗಿಸಲು ತಮ್ಮ ಸರ್ಕಾರ ಕರ್ತಾರ್ಪುರ್ ಕಾರಿಡಾರ್ ಯೋಜನೆ ಅನುಷ್ಠಾನಕ್ಕೆ ಒಪ್ಪಿಗೆ ಸೂಚಿಸಿದೆ ಎಂದು ಹೇಳಿದರು. ಗುರು ಗೋವಿಂದ್ ಸಿಂಗ್ ಜಿ ಅವರ ಪ್ರಕಾಶ ಪರ್ವವನ್ನು ಭಾರತದಲ್ಲಷ್ಟೇ ಅಲ್ಲ, ಜಗತ್ತಿನ ಎಲ್ಲ ದೇಶಗಳ ಭಾರತೀಯ ರಾಯಭಾರಿ ಕಚೇರಿಗಳಲ್ಲಿ ಆಚರಣೆಗೆ ತಮ್ಮ ಸರ್ಕಾರ ಕಳೆದ ವರ್ಷ ನಿರ್ಧಾರ ಕೈಗೊಂಡು ಅದನ್ನು ಅನುಷ್ಠಾನಗೊಳಿಸುತ್ತಿದೆ ಎಂದು ಹೇಳಿದರು. ಸರ್ಕಾರ ಪ್ರಕಾಶೋತ್ಸವ ದೇಶಕ್ಕೆ ಸಭಿ ರಾಜ್ಯ ಕೇಂದ್ರ ಶಾಸಿತ ಪ್ರದೇಶ ಮನಾಯಾ ಪೂರೆ ವಿಶ್ವಭರ ಮೇ ಹಮಾರಿ ಎಂಬೆಸಿ ಮೇ भी इस समारोह का आयोजन होगा. ಇದಕ್ಕೂ ಮುನ್ನ ಪ್ರಧಾನಿ ತಮ್ಮ ಅಧಿಕೃತ ಟ್ವಿಟರ್ನಲ್ಲಿ ಗುರು ಗೋವಿಂದ್ ಸಿಂಗ್ ಜಿ ಅವರ ಜಯಂತಿ ಅಂಗವಾಗಿ ಅವರನ್ನು ಸ್ಮರಿಸಿ ಸಂದೇಶ ನೀಡಿ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದಾರೆ. ಅಲೌಕಿಕ ಜ್ಞಾನ ಗುರುಮುಖಿ ಬ್ರಜಭಾಷಾ ಸಂಸ್ಕೃತ ಫಾರ್ಸಿ ಹಿಂದಿ ಉರ್ದು ಸಹಿತ ಕೈ ಭಾಷಾಕ್ಕೆ ಜ್ಞಾತಾ ಥೇ. ಮೇ ಏಕ್ ಬಾರ್ ಫಿರ್ ಸೆ ಶ್ರೀ ಗುರು ಗೋವಿಂದ್ ಸಿಂಗ್ ಜಿ ಕೋ ನಮನ್ ಕರ್ತಾ ಹೂ. 2022ರ ವೇಳೆಗೆ ದೇಶದ ರೈತರ ಆದಾಯ ದ್ವಿಗುಣಗೊಳಿಸುವ ನಿಟ್ಟಿನಲ್ಲಿ ಸರ್ಕಾರ ಉತ್ಪಾದನೆ ಕೇಂದ್ರಿತ ಹಾಗೂ ಆದಾಯ ಕೇಂದ್ರಿತ ಯೋಜನೆಗಳನ್ನು ಜಾರಿಗೊಳಿಸುತ್ತಿದೆ ಎಂದು ಕೇಂದ್ರ ಕೃಷಿ ಸಚಿವ ರಾಧಾಮೋಹನ್ ಸಿಂಗ್ ಹೇಳಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಮಾತನಾಡಿರುವ ಅವರು, ಮುಂದಿನ ಕೇಂದ್ರ ಬಜೆಟ್ನಲ್ಲಿ ರೈತಪರ ಹಲವು ಕಾರ್ಯಕ್ರಮಗಳು ಪ್ರಕಟಗೊಳ್ಳಲಿವೆ ಎಂಬ ಸೂಚನೆ ನೀಡಿದ್ದಾರೆ. ದೇಶದ ರೈತರ ಸಬಲೀಕರಣಕ್ಕಾಗಿ ಕಳೆದ 5 ವರ್ಷಗಳಿಂದ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಹಲವು ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿ ಕೃಷಿ ವಲಯಕ್ಕೆ ಆದ್ಯತೆ ನೀಡಿದೆ. ಫೆಬ್ರವರಿಯಲ್ಲಿ ಮಂಡಿಸಲಿರುವ ಕೇಂದ್ರ ಬಜೆಟ್ನಲ್ಲಿ ಕೃಷಿ ವಲಯ ಕೇಂದ್ರವಾಗಿರಿಸಿಕೊಂಡು ಹಲವು ಯೋಜನೆಗಳು ಪ್ರಕಟಗೊಳ್ಳುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. हमारी सरकार ने प्रधानमंत्री जी के नेतृत्व में उन तमाम आय केंद्रित योजनाओं का न सिर्फ निर्माण किया है, उसका क्रियान्वयन किया है और बड़ी तेजी से उसके परिणाम आने लगे हैं. और मुझे पूरा विश्वास है कि 2022 आते आते किसानों की आमदनी दुगुनी होगी. ತ್ರಿವಳಿ ತಲಾಖ್ ನಿಷೇಧ ಸುಗ್ರೀವಾಜ್ಞೆ ಮರುಪ್ರಕಟಣೆಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅಂಕಿತ ಹಾಕಿದ್ದಾರೆ. ಮುಸ್ಲಿಂ ಮಹಿಳೆಯರ ವಿವಾಹ ಹಕ್ಕುಗಳ ರಕ್ಷಣಾ ಸುಗ್ರೀವಾಜ್ಞೆ 2019ಕ್ಕೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅಂಕಿತ ಹಾಕಿದ್ದಾರೆ ಎಂದು ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವಾಲಯ ತನ್ನ ಅಧಿಸೂಚನೆಯಲ್ಲಿ ತಿಳಿಸಿದೆ. ಮುಸ್ಲಿಂ ಮಹಿಳೆಯರ ವಿವಾಹ ಹಕ್ಕುಗಳನ್ನು ರಕ್ಷಿಸಲಿರುವ ಸುಗ್ರೀವಾಜ್ಞೆ ತ್ರಿವಳಿ ತಲಾಖ್ ಪದ್ಧತಿ ಅನುಸರಿಸುವವರನ್ನು ದಂಡನೆಗೆ ಒಳಪಡಿಸಲು ಅವಕಾಶ ನೀಡಿದೆ. ರಾಷ್ಟ್ರಪತಿಗಳು ಕಂಪನಿಗಳ ತಿದ್ದುಪಡಿ ಸುಗ್ರೀವಾಜ್ಞೆ 2019 ಹಾಗೂ ಭಾರತೀಯ ವೈದ್ಯಕೀಯ ಮಂಡಳಿ ತಿದ್ದುಪಡಿ ಸುಗ್ರೀವಾಜ್ಞೆ 2019ರ ಮರುಪ್ರಕಟಣೆಗೆ ಅನುಮೋದನೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ತಮಿಳುನಾಡಿನ ಮಯಿಲಾತುರೈ, ಪೆರಂಬಲೂರು, ಶಿವಗಂಗಾ, ಥೇಣಿ ಹಾಗೂ ವಿರುದ್ನಗರ್ ಜಿಲ್ಲೆಗಳ ಬಿಜೆಪಿ ಬೂತ್ ಮಟ್ಟದ ಕಾರ್ಯಕರ್ತರೊಂದಿಗೆ ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂವಾದ ನಡೆಸಿದರು. ಬಿಜೆಪಿ ಇತರ ಪಕ್ಷಗಳಂತೆ ಒಡೆದು ಆಳುವ ಅಥವಾ ವೋಟ್ ಬ್ಯಾಂಕ್ ರಾಜಕಾರಣ ಮಾಡುತ್ತಿಲ್ಲ, ಬದಲಾಗಿ ದೇಶಕ್ಕಾಗಿ ಸೇವೆ ಸಲ್ಲಿಸುತ್ತಿದೆ ಎಂದು ಹೇಳಿದರು. ಬಿಜೆಪಿ ದೇಶದ ಜನರನ್ನು ಸಬಲೀಕರಣಗೊಳಿಸಲು ಬಯಸುತ್ತಿದೆ, ಆದರೆ ವಂಶವಾಹಿ ಪಕ್ಷಗಳು ತಮ್ಮದೇ ಆದ ಸಾಮ್ರಾಜ್ಯ ನಿರ್ಮಿಸಿಕೊಳ್ಳಲು ಅವಕಾಶವಾದಿ ಮೈತ್ರಿಕೂಟ ರಚನೆಯಲ್ಲಿ ತೊಡಗಿಸಿಕೊಂಡಿವೆ ಎಂದು ಟೀಕಿಸಿದರು. ಬಿಜೆಪಿ ಕಾರ್ಯಕರ್ತರು ಪ್ರತಿಯೊಬ್ಬ ಮತದಾರರನ್ನು ತಲುಪಲು ಪ್ರಯತ್ನಿಸುತ್ತಿದ್ದು, ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷ ಅತ್ಯುತ್ತಮ ಸಾಧನೆ ಪ್ರದರ್ಶಿಸಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಸಾಮಾಜಿಕವಾಗಿ ಹಿಂದುಳಿದ, ಆರ್ಥಿಕವಾಗಿ ಬಡ ಕುಟುಂಬದಿಂದ ಬಂದ ವ್ಯಕ್ತಿ ದೇಶದ ಅತ್ಯುನ್ನತ ಸ್ಥಾನಕ್ಕೇರಲು ಬಿಜೆಪಿ ಪಕ್ಷದಲ್ಲಿ ಮಾತ್ರ ಸಾಧ್ಯ ಎಂದು ಪ್ರಧಾನಿ ಹೇಳಿದರು.
In our schemes, money is directly transferred to the beneficiaries in their bank accounts. First time voter is not interested in dynasty. He is interested in development. The first time voter is not interested in promises. He is interested in performance. ಮುಂಬರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಪಕ್ಷದ ಸಂಸದರು ವಿಧಾನಸಭಾ ಸದಸ್ಯರು ಹಾಗೂ ವಿಧಾನ ಪರಿಷತ್ ಸದಸ್ಯರ ಸಭೆಯನ್ನು ದೆಹಲಿಯಲ್ಲಿಂದು ಹಮ್ಮಿಕೊಳ್ಳಲಾಗಿತ್ತು. ಸಭೆಯಲ್ಲಿ ಕೇಂದ್ರ ಸಚಿವರಾದ ಡಿವಿ ಸದಾನಂದಗೌಡ, ರಮೇಶ್ ಜಿಗಜಿಣಗಿ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ, ಕರ್ನಾಟಕ ಬಿಜೆಪಿ ಉಸ್ತುವಾರಿ ಮುರಳೀಧರ್ ರಾವ್, ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. 2019 ಚುನಾವಣಾ ತಯಾರಿ ಸೇರಿದಂತೆ ಕೇಂದ್ರ ಸರ್ಕಾರದ ಸಾಧನೆಗಳನ್ನು ಜನರಿಗೆ ತಲುಪಿಸುವ ಕಾರ್ಯತಂತ್ರದ ಕುರಿತು ಚರ್ಚಿಸಲಾಯಿತು. ಉಡುಪಿ ಜಿಲ್ಲೆ ಮಲ್ಪೆ ಸಮುದ್ರ ತೀರದಿಂದ ಕಣ್ಮರೆಯಾಗಿರುವ ಮೀನುಗಾರರ ಪತ್ತೆ ಸಂಬಂಧ ಮಹಾರಾಷ್ಟ ಸರ್ಕಾರಕ್ಕೆ ಮುಖ್ಯಮಂತ್ರಿ ಹಾಗೂ ತಾವು ಪತ್ರ ಬರೆಯುವುದಾಗಿ ಗೃಹ ಸಚಿವ ಎಂಬಿ ಪಾಟೀಲ್ ಹುಬ್ಬಳ್ಳಿಯಲ್ಲಿಂದು ಹೇಳಿದ್ದಾರೆ. ಕಣ್ಮರೆಯಾಗಿರುವ ಮೀನುಗಾರರ ಕುಟುಂಬದವರು ಆತಂಕದಲ್ಲಿರುವುದು ಸಹಜ. ಮೀನುಗಾರರ ಪತ್ತೆಗೆ ಸರ್ಕಾರ ಎಲ್ಲ ರೀತಿಯ ಕ್ರಮ ಕೈಗೊಂಡಿದೆ. ಕಾರ್ಯಾಚರಣೆಯು ಮುಂದುವರೆದಿದೆ. ಈ ಬಗ್ಗೆ ಇತ್ತೀಚಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಲಾಗಿದೆ ಎಂದರು. ಮೀನುಗಾರರ ಪತ್ತೆಗಾಗಿ ಸಹಕಾರ ನೀಡುವಂತೆ ಮಹಾರಾಷ್ಟ ಸರ್ಕಾರಕ್ಕೆ ಪತ್ರ ಬರೆಯುವುದಲ್ಲದೆ ಸದ್ಯದಲ್ಲೇ ತಾವು ಖುದ್ದಾಗಿ ಮಹಾರಾಷ್ಟದ ಗೃಹ ಸಚಿವರನ್ನು ಭೇಟಿ ಮಾಡಿ ಮನವಿ ಮಾಡಿಕೊಳ್ಳುವುದಾಗಿ ಅವರು ತಿಳಿಸಿದರು. ಪೊಲೀಸರ ಸಿಬ್ಬಂದಿ ವೇತನ ಪರಿಷ್ಕರಣೆಗೆ ಔರಾದ್ಕರ್ ಸಮಿತಿ ನೀಡಿರುವ ವರದಿ ಅನುಷ್ಠಾನಕ್ಕೆ ಸರ್ಕಾರ ಕಾರ್ಯೋನ್ಮುಖವಾಗಿದ್ದು ಈ ಸಂಬಂಧ ಕ್ರಿಯಾ ಯೋಜನೆ ಸಿದ್ಧಗೊಂಡಿದೆ ಎಂದು ಎಂಬಿ ಪಾಟೀಲ್ ಹೇಳಿದರು. ಸಹಕಾರವನ್ನು ಕೋರ್ತೇನೆ. ನಾವು ಔರಾದ್ಕರ್ ಒಂದು ಕಮಿಟಿ ರಿಪೋರ್ಟ್ ಏನಿದೆಯಲ್ಲ, ಅದು ನಾನು ಹೇಳಿದ್ದೇನೆ ಮೊನ್ನೆನೂ ಕೂಡ ತಮಗೆ, ನಮ್ಮ ಪೊಲೀಸ ಪೇದಿಗಳಿಂದಲ್ಲ, ಅವ್ರು ನಮ್ಮ ಬೆನ್ನೆಲುಬು, ಈ ಇಲಾಖೆಯ ಬೆನ್ನೆಲುಬು ಅವರು. ಅವರು ಅವ್ರನ್ನ ನಾವು ಜೀವನ ಮಟ್ಟವನ್ನು ಸುಧಾರಣ ಮಾಡಲಿಕ್ಕೆ ಎಲ್ಲವನ್ನ ಮಾಡಬೇಕು. ಅವರಿಗೆ ಔರಾದ್ಕರ್ ಕಮಿಟಿ ಆಗಲಿ, ಇನ್ನೂ ಅವ್ರಿಗೆ ಬೇರೆ ಬೇರೆ ಯೋಜನೆಗಳನ್ನು ಈಗ ನಾನು ಹೇಳ್ತೇನೆ ನನಗೆ, ಯಾಕಂದರೆ ನಮ್ಮದು ಆ್ಯಕ್ಷನ್ ಪ್ಲ್ಯಾನ್ ರೆಡಿ ಆಗ್ತಾ ಇದೆ, ಒಂದು ರೋಡ್ ಮ್ಯಾಪ್ ರೆಡಿ ಆಗ್ತಾ ಇದೆ. ನನ್ನ ಮೀಟಿಂಗ್ ಕೂಡ ಕನ್ಕ್ಲೂಡ್ ಆಗಿದೆ. ವಾಸಲ್ ನಾನು ಹೇಳಿದೆ ನಿಮಗೆ, ನಮ್ಮ ಮೀಟಿಂಗ್ ಇನ್ನೂ ಅರ್ಧಕ್ಕಾಗಿದೆ, ಮೀಟಿಂಗ್ ಕನ್ಕ್ಲೂಡ್ ಆಗಿದೆ. ಮನೆ ಮನೆಗೆ ಪತ್ರಗಳನ್ನು ತಲುಪಿಸುತ್ತಿರುವ ಅಂಚೆ ಅಣ್ಣನ ಸೇವೆಯ ಸ್ಮರಣೆಗಾಗಿ ಬೆಳಗಾವಿ ನಗರದ ಪ್ರಮುಖ ವೃತ್ತವೊಂದಕ್ಕೆ ಅಂಚೆ ಅಣ್ಣ ವೃತ್ತವೆಂದು ನಾಮಕರಣ ಮಾಡಿದ್ದು ಅಲ್ಲದೆ ಅಂಚೆ ಅಣ್ಣನ ಪ್ರತಿಮೆ ಸ್ಥಾಪನೆ ಮಾಡುವ ಮೂಲಕ ದಾಖಲೆ ನಿರ್ಮಿಸಲಾಗಿದೆ. ಇಂತಹ ಪ್ರತಿಮೆಯನ್ನು ಸ್ಥಾಪಿಸಿರುವುದು ಇಡೀ ದೇಶದಲ್ಲಿ ಎರಡನೇ ನಗರ ಎಂಬ ಖ್ಯಾತಿಗೆ ಬೆಳಗಾವಿ ಪಾತ್ರವಾಗಿದೆ. ಅಂಚೆ ಇಲಾಖೆಯ ಎದುರಿಗೆ ಇರುವ ವೃತ್ತಕ್ಕೆ ಪೋಸ್ಟ್ಮ್ಯಾನ್ ಸರ್ಕಲ್ ಎಂದು ನಾಮಕರಣ ಮಾಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಅರಣ್ಯ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಮೆಯನ್ನು ಅನಾವರಣಗೊಳಿಸಿದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಿವ್ಯಾ ಶಿವರಾಮ್, ಅಂಚೆ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಂತರ ನಡೆದ ಸಮಾರಂಭವನ್ನು ಉದ್ಘಾಟಿಸಿದ ಸತೀಶ್ ಜಾರಕಿಹೊಳಿ ಅಂಚೆ ಸಿಬ್ಬಂದಿ ಸೇವೆಯನ್ನು ಸ್ಮರಿಸಿದರು. ಆಧುನಿಕ ತಂತ್ರಜ್ಞಾನ ಯುಗದಲ್ಲೂ ಪರಿಣಾಮಕಾರಿಯಾಗಿ ಅಂಚೆ ಸೇವೆಯನ್ನು ಮುಂದುವರೆಸಿರುವುದು ಹೆಮ್ಮೆಯ ಸಂಗತಿ ಎಂದು ಪ್ರಶಂಸಿಸಿದರು. ದಿವ್ಯಾ ಶಿವರಾಮ್ ನಗರದಲ್ಲಿ ಅಂಚೆ ಅಣ್ಣನ ಪ್ರತಿಮೆ ಸ್ಥಾಪನೆ ಮಾಡಿರುವುದು ಹೆಮ್ಮೆಯ ವಿಷಯ ಎಂದು ಹೇಳಿದರು. ಸ್ಥಳೀಯ ನಿವಾಸಿಗಳಾದ ಶ್ವೇತಾ, ಬೆಳಗಾವಿಯಲ್ಲಿ ಪೋಸ್ಟ್ಮ್ಯಾನ್ ಪ್ರತಿಮೆ ಅನಾವರಣಗೊಳಿಸಿರುವುದು ಐತಿಹಾಸಿಕ ಘಟನೆಯಾಗಿದೆ ಎಂದರು. ರೆಕಾರ್ಡ್ ಆಗಿದೆ, ಅದು ಫ್ಲಾಗ್, ಹೈಯೆಸ್ಟ್ ಫ್ಲಾಗ್ ಇದೆ. ಆತರ ಇನ್ನೊಂದು ರೆಕಾರ್ಡ್ ಇಲ್ಲಿ ನಾವು ಎಸ್ಟಾಬ್ಲಿಷ್ ಮಾಡಿರೋದನ್ನ ತುಂಬಾ ಖುಷಿ ಆಗ್ತದೆ. ಪ್ರಾಧ್ಯಾಪಕ ಭರಾಮ ಕೋಲೆಕಾರ್, ಆಧುನಿಕ ತಂತ್ರಜ್ಞಾನ ಯುಗದ ನಡುವೆಯೂ ಅಂಚೆ ಅಣ್ಣನ ಸೇವೆ ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ತಲುಪುತ್ತಿದೆ, ಇದರ ಮಹತ್ವವನ್ನು ಪ್ರತಿಮೆ ಸಾರುತ್ತದೆ ಎಂದರು. ಕರುಣ, ಈ ಪ್ರತಿಮೆಯನ್ನು ಕಂಡಾಗ ಗತಕಾಲದ ಅಂಚೆ ಅಣ್ಣನ ಸೇವೆ ನೆನಪಾಗುತ್ತದೆ ಎಂದು ಪ್ರತಿಕ್ರಿಯಿಸಿದರು. ವಿದ್ಯಾರ್ಥಿಗಳಲ್ಲಿ ಬಾಹ್ಯಾಕಾಶ, ಉಪಗ್ರಹಗಳು ಹಾಗೂ ರಾಕೆಟ್ ತಂತ್ರಜ್ಞಾನದ ಅನ್ವೇಷಣೆ ಕುರಿತು ಇರುವ ಅತೀವ ಆಸಕ್ತಿಯನ್ನು ತಣಿಸುವ ಉದ್ದೇಶದಿಂದ ಧಾರವಾಡದಲ್ಲಿಂದು ಸ್ಪೇಸ್ ತತ್ವಜ್ಞಾನ ಮೇಳವನ್ನು ಆಯೋಜಿಸಲಾಗಿತ್ತು. ಈ ಕುರಿತು ಒಂದು ವರದಿ.
ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಸಹಯೋಗದಲ್ಲಿ ಧಾರವಾಡದ ಖಾಸಗಿ ಶಾಲೆಯಲ್ಲಿ ಸ್ಪೇಸ್ ತತ್ವಜ್ಞಾನ ಮೇಳಕ್ಕೆ ಇಸ್ರೋ ಮಾಜಿ ಅಧ್ಯಕ್ಷ ಹಾಗೂ ಹಿರಿಯ ಬಾಹ್ಯಾಕಾಶ ವಿಜ್ಞಾನಿ ಡಾ ಎಎಸ್ ಕಿರಣ್ ಕುಮಾರ್ ಚಾಲನೆ ನೀಡಿದರು. ಮೇಳದಲ್ಲಿ ಬಾಹ್ಯಾಕಾಶ, ಉಪಗ್ರಹ ತಂತ್ರಜ್ಞಾನ ಹಾಗೂ ವಿವಿಧ ಗಗನಯಾನದ ಪ್ರಾತ್ಯಕ್ಷಿಕೆಗಳು ವಿದ್ಯಾರ್ಥಿಗಳು ಸೇರಿದಂತೆ ಎಲ್ಲರ ಗಮನ ಸೆಳೆದವು. ಡಾಕ್ಟರ್ ಎಎಸ್ ಕಿರಣ್ ಕುಮಾರ್ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು. ಇಂಡಿಯಾದವರು ವ್ಯೋಮನಾಟ್ ಅಂತ ಮಾಡ್ತಾ ಇದ್ದೀವಿ. ಮುಂದೆ ಬರೋ ದಿನಗಳಲ್ಲಿ ಬಳಿಕ ಡಾಕ್ಟರ್ ಎಎಸ್ ಕಿರಣ್ ಕುಮಾರ್ ಪ್ರಕೃತಿ ವಿಕೋಪಗಳಿಂದ ಸಂಭವಿಸಬಹುದಾದ ಅಪಾರ ಪ್ರಮಾಣದ ಹಾನಿಯನ್ನು ತಡೆಯಲು ಇಸ್ರೋ ನಡೆಸಿದ ನಿರಂತರ ಸಂಶೋಧನೆಯಿಂದ ಸಾಧ್ಯವಾಗಿದೆ ಎಂದರು. 75ನೇ ಸ್ವಾತಂತ್ರ್ಯೋತ್ಸವದ ಒಳಗಾಗಿ ಭಾರತದ ಮಾನವ ಸಹಿತ ಗಗನ ನೌಕೆಯನ್ನು ಅಂತರಿಕ್ಷಕ್ಕೆ ಕಳುಹಿಸಿ ಸುರಕ್ಷಿತವಾಗಿ ಭೂಮಿಗೆ ತರುವ ದಿಸೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯವನ್ನು ಈಡೇರಿಸುವಲ್ಲಿ ಇಸ್ರೋ ತನ್ನ ಸಾಧನೆಯನ್ನು ಮುಂದುವರೆಸಿದೆ ಎಂದು ಹೇಳಿದರು. ಕಳೆದ ಸ್ವಾತಂತ್ರ್ಯ ದಿನಾಚರಣೆಯ ಸಮಯದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ದೇಶಕ್ಕೆ ಇಸ್ರೋ ಸಂಸ್ಥೆಗೆ ಒಂದು ಹೊಸ ಟಾರ್ಗೆಟ್ ಕೊಟ್ಟಿದ್ದಾರೆ. ನಮ್ಮ ದೇಶದ ಪ್ರಜೆಗಳು ಅವರನ್ನ ಬಾಹ್ಯಾಕಾಶಕ್ಕೆ ಕರ್ಕೊಂಡು ಹೋಗಿ ಅವ್ರನ್ನ ಸುರಕ್ಷಿತವಾಗಿ ವಾಪಸ್ ಕರ್ಕೊಂಡು ಬರಬೇಕು ಅಂತ ಅಂದ್ರೆ ಹ್ಯೂಮನ್ಸ್ ಇನ್ ಸ್ಪೇಸ್. ಅದಕ್ಕೆ 75ನೇ ಸ್ವಾತಂತ್ರ್ಯ ದಿನೋತ್ಸವದ ಒಳಗೆ ನಮ್ಮದೇ ಆದ ಒಂದು ರಾಕೆಟ್ ನಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿ ಭೂಮಿ ಸುತ್ತಲು ಪ್ರದಕ್ಷಿಣೆ ಮಾಡಿಸಿ ವಾಪಸ್ ಕರ್ಕೊಂಡು ಬರಬೇಕು. ಇತ್ತೀಚೆಗೆ ಹೆಚ್ಚಾಗುತ್ತಿರುವ ರಸ್ತೆ ಅಪಘಾತಗಳನ್ನು ತಗ್ಗಿಸುವ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ ವತಿಯಿಂದ ಜನಜಾಗೃತಿಗಾಗಿ ಬೆಂಗಳೂರಿನಲ್ಲಿಂದು ರಸ್ತೆ ಸುರಕ್ಷತಾ ಓಟ ಆಯೋಜಿಸಲಾಗಿತ್ತು. ಕಂಠೀರವ ಕ್ರೀಡಾಂಗಣದಿಂದ ಸುರಕ್ಷತಾ ಓಟಕ್ಕೆ ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ರಜನೀಶ್ ಗೋಯಲ್ ಚಾಲನೆ ನೀಡಿದರು. ಹಿರಿಯ ಐಎಎಸ್ ಅಧಿಕಾರಿ ಡಾ ಶಾಲಿನಿ ರಜನೀಶ್ ಸೇರಿದಂತೆ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಸುರಕ್ಷತಾ ಓಟದಲ್ಲಿ ಭಾಗವಹಿಸಿದ್ದರು. ಜಾಥಾದಲ್ಲಿ ವ್ಯಾಯಾಮ ಹಾಗೂ ನೃತ್ಯ ಪ್ರದರ್ಶನದ ಮೂಲಕ ಜನಜಾಗೃತಿ ಮೂಡಿಸಲಾಯಿತು. ಹಲವಾರು ಕಾರಣಗಳಿಂದ ಇತ್ತೀಚಿನ ದಿನಗಳಲ್ಲಿ ಭತ್ತದ ಬೆಳೆ ಕಪ್ಪಾಗುತ್ತಿದ್ದು ಇಳುವರಿಯೂ ಸಹ ಕಡಿಮೆಯಾಗುತ್ತಿದೆ. ಇದರಿಂದ ರೈತರಲ್ಲಿ ಆತಂಕ ಮನೆ ಮಾಡಿತ್ತು. ಈ ನಿಟ್ಟಿನಲ್ಲಿ ಕೈಗೊಂಡ ಸಂಶೋಧನೆಗಳು ಫಲಪ್ರದವಾಗಿವೆ. ಈ ಕುರಿತು ಒಂದು ವರದಿ. ಕೃಷಿ ವಿಜ್ಞಾನ ಕೇಂದ್ರದ ರೋಗ ತಜ್ಞ ಹಾಗೂ ತಾಂತ್ರಿಕ ಅಧಿಕಾರಿ ಬಿ ಪಂಪನಗೌಡ ಭತ್ತದ ಬೆಳೆ ಕಪ್ಪಾಗುವಿಕೆ ಕುರಿತು ಸಂಶೋಧನೆ ನಡೆಸಿದ್ದು ಭತ್ತ ಕಪ್ಪಾಗುವುದನ್ನು ತಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಭತ್ತದ ನಾಟಿ ಕ್ರಮ, ತಡವಾದ ಬಿತ್ತನೆ, ಮಣ್ಣು ಸಂರಕ್ಷಣೆ, ನೀರು ನಿರ್ವಹಣೆ ಸೇರಿದಂತೆ ಮುಂಜಾಗ್ರತಾ ಕ್ರಮಗಳನ್ನು ಸಂಶೋಧನೆ ಕೈಗೊಳ್ಳಲಾಗಿದ್ದು ನಿಗದಿತ ಕಾರಣಗಳನ್ನು ಪತ್ತೆ ಹಚ್ಚಲಾಗಿದೆ. ಸಂಶೋಧನೆಯ ಭಾಗವಾಗಿ ಚಾಮರಾಜನಗರದ ಯಳಂದೂರು ತಾಲೂಕಿನ ವೈಕೆಮೋಳ ಗ್ರಾಮದ ಪ್ರಗತಿಪರ ರೈತ ಲೋಕೇಶ್ ಅವರ 10 ಗುಂಟೆ ಜಮೀನಿನಲ್ಲಿ ಸುಮಾರು 35 ವಿವಿಧ ದೇಶಿ ಹಾಗೂ ವಿದೇಶಿ ತಳಿಗಳನ್ನು ಪರೀಕ್ಷೆಗೆ ಒಳಪಡಿಸಿದ್ದರು. ಸಂಶೋಧನೆಯಲ್ಲಿ ಸ್ಥಳೀಯ ತಳಿಗಳು ಸೇರಿದಂತೆ ಹೊಸ ತಳಿಗಳನ್ನು ನಾಟಿ ಮಾಡಿ ಭತ್ತದ ಬೆಳೆ ಕಪ್ಪಾಗುವುದನ್ನು ತಡೆಯುವಲ್ಲಿ ಈ ಸಂಶೋಧನೆ ಯಶಸ್ವಿಯಾಗಿದ್ದು ರೈತರಿಗೆ ಸಹಕಾರಿಯಾಗಿದೆ. ಟಿಡಿ ನ್ಯೂಸ್ನೊಂದಿಗೆ ಹರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ರೋಗ ತಜ್ಞ ಹಾಗೂ ತಾಂತ್ರಿಕ ಅಧಿಕಾರಿ ಬಿ ಪಂಪನಗೌಡ, ಭತ್ತದ ಕಾಳು ಕಪ್ಪಾಗುವುದನ್ನು ತಡೆಗಟ್ಟಲು ಸಂಶೋಧನೆ ನಡೆಸಲಾಗಿದ್ದು ಕೆಲವು ಸಕಾರಣಗಳನ್ನು ಕಂಡುಕೊಳ್ಳಲಾಗಿದೆ ಎಂದರು. ಕಾಳು ಕಪ್ಪುವುದು ಯಾವ ಥರ ಆಗುತ್ತೆ ಅನ್ನೋದಕ್ಕಂತ ತಿಳ್ಕೊಳ್ಬೇಕಂತ ಉದ್ದೇಶದಿಂದ ನಾವು ಒಂದು ಸರ್ವೇಕ್ಷಣೆಯನ್ನು ಮಾಡ್ತಿದ್ವಿ ಇಡೀ ರಾಜ್ಯದಲ್ಲೇ. ಅದಲ್ಲದೇ ಇನ್ನೊಂದು, ಈ ಭಾಗದಲ್ಲಿ ಬೆಳೀತಕ್ಕಂಥ ಯಾವ ತಳಿಗಳು ಸೂಕ್ಷ್ಮತೆ ಹೊಂದಿದಾವೆ, ಅತಿ ಸೂಕ್ಷ್ಮತೆ ಹೊಂದಿದಾವೆ ಮತ್ತು ನಿರೋಧಕತೆ ಹೊಂದಿದೆ ಅತಿ ನಿರೋಧಕತೆ ಹೊಂದಿದೆ ಅನ್ನು ಕಂಡುಹಿಡಿಯೋದಕ್ಕೆ
ಚಾಮರಾಜನಗರ ಒಂದು ಜಿಲ್ಲೆಯ ಒಂದು ಯಳಂದೂರು ತಾಲೂಕಿನ ವೈಕೆಮೊಳೆ ಗ್ರಾಮದಲ್ಲಿ 10 ಗುಂಟೆ ವಿಸ್ತೀರ್ಣದಲ್ಲಿ ಒಟ್ಟು 35 ವಿವಿಧ ಭತ್ತದ ತಳಿಗಳ ಒಂದು ಸಂಶೋಧನೆಯನ್ನ ಕೈಗೊಂಡಿದ್ದೇನೆ. ರೈತ ಲೋಕೇಶ್ ತಮ್ಮ ಜಮೀನಿನಲ್ಲಿ ಕಾಳು ಕಪ್ಪಾಗುವುದನ್ನು ತಡೆಗಟ್ಟಲು ನಡೆಸಿದ ಸಂಶೋಧನೆ ಫಲವಾಗಿ ಉತ್ತಮ ಇಳುವರಿ ಬಂದಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಸಂಶೋಧನೆ ಜೊತೆಗೆ ನಮಗೂ ಗೊತ್ತಾಯಿತು, ನಮ್ಮ ಮಣ್ಣಿಗೆ ಯಾವ್ದು ಸೂಕ್ತವಾದಂತ ಬೆಳೆ, ಯಾವ ತರ ರೋಗಗಳು ಬೀಳ್ತವೆ ಅನ್ನೋದ್ರ ಬಗ್ಗೆ ನಾನು ಚೆನ್ನಾಗಿ ತಿಳ್ಕೊಂಡು ನಮ್ಮ ಸುತ್ತಮುತ್ತ ರೈತರೆಲ್ಲ ಚೆನ್ನಾಗಿ ತಿಳ್ಕೊಂಡ್ರು. ಭಾರಿ ಖುಷಿ ಆಗ್ತದೆ ಈ ತರ ಪ್ರಯತ್ನ. ನಮ್ಮ ಸುತ್ತಮುತ್ತ ಯಳಂದೂರು ತಾಲೂಕು ಎಲ್ಲೂ ನಡೆದಿರಲಿಲ್ಲ ಇದು. ಇದು ನಮ್ಮಲ್ಲಾದ್ಯಂತ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಂಯೋಜಿತ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಶಿವಮೊಗ್ಗ ಜಿಲ್ಲೆಯ ಹೊಳಲೂರು ಆರೋಗ್ಯ ಕೇಂದ್ರದಲ್ಲಿ ಯಶಸ್ವಿಯಾಗಿ ಜಾರಿಗೊಳ್ಳುತ್ತಿದೆ. ಯೋಜನೆಯ ಕುರಿತು ವಿವರ ನೀಡಿದ ವೈದ್ಯಾಧಿಕಾರಿ ಡಾ ವೇಣುಗೋಪಾಲ್, ಎಲ್ಲ ಬಡಜನರಿಗೆ ಯೋಜನೆಯಡಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತಿದೆ. ಹೆಚ್ಚಿನ ಚಿಕಿತ್ಸೆ ಅಗತ್ಯವಿರುವ ರೋಗಿಗಳನ್ನು ಆಸ್ಪತ್ರೆಯ ಆಂಬ್ಯುಲೆನ್ಸ್ನಲ್ಲೇ ಶಿವಮೊಗ್ಗ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುತ್ತಿದೆ. ಈಗಾಗಲೇ ಯೋಜನೆಯ ಫಲಾನುಭವಿಗಳ ನೋಂದಣಿ ಪ್ರಕ್ರಿಯೆ ಆರಂಭಗೊಂಡಿದ್ದು 15 ದಿನಗಳಲ್ಲಿ ಆರೋಗ್ಯ ಕಾರ್ಡುಗಳನ್ನು ವಿತರಿಸಲಾಗುವುದು ಎಂದರು. ಕರ್ನಾಟಕ ಆಯುಷ್ಮಾನ್ ಭಾರತ್ ಕಾರ್ಯಕ್ರಮದಡಿಯಲ್ಲಿ ನಾವು ಇಲ್ಲಿ ಎಲ್ಲ ಬಡ ಜನರಿಗೆ ಉತ್ತಮ ಚಿಕಿತ್ಸೆಯನ್ನು ನೀಡುತ್ತಿದ್ದೇವೆ. ಇಲ್ಲಿ ಆಗದಂತಹ ಒಂದು ಇನ್ನೂ ಹೆಚ್ಚಿನ ಚಿಕಿತ್ಸೆಯನ್ನು ನಾವು ಆಗದೇ ಇದ್ದ ಪಕ್ಷದಲ್ಲಿ ನಮ್ಮ ಒಂದು ಆಂಬ್ಯುಲೆನ್ಸ್ ಒಂದು ಸೌಕರ್ಯದಲ್ಲಿಯೇ ಶಿವಮೊಗ್ಗ ಜಿಲ್ಲಾ ಮೆಗಾನಾಸ್ಪತ್ರೆಗೆ ಕಳಿಸ್ಕೊಡ್ತಾ ಇದ್ದೇವೆ. ಸಾಕಷ್ಟು ಜನರು ಇಲ್ಲಿ ನೋಂದಣಿಗೆ ಬರುತ್ತಾ ಇದ್ದಾರೆ. ಈ ಕಾರ್ಯಕ್ರಮವು BPL ಮತ್ತು APL ಇಬ್ಬರಿಗೂ ಸಹ ಒಂದು ಅನ್ವಯಿಸ್ತಾ ಇದೆ. APL ಕಾರ್ಡುದಾರರಿಗೆ ಉಚಿತವಾದ ಒಂದು. ಹೊಳಲೂರು ಆರೋಗ್ಯ ಮಿತ್ರ ಯೋಜನೆ ನಿರ್ವಾಹಕ ಪ್ರಕಾಶ್, ಹಲವು ಯೋಜನೆಗಳನ್ನು ಒಂದುಗೂಡಿಸಿ ಈ ಯೋಜನೆ ಇದು ಎಲ್ಲ ವರ್ಗದ ಜನರನ್ನು ತಲುಪುತ್ತಿದೆ. ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ಉಚಿತ ಹಾಗೂ APL ಕಾರ್ಡುದಾರರಿಗೆ 30% ರಿಯಾಯಿತಿ ನೀಡಲಾಗುತ್ತಿದೆ ಎಂದರು. ಸಮುದಾಯ ಆರೋಗ್ಯ ಕೇಂದ್ರ ಒಳೂರಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡಿ ಅದರ ನಂತರ ಹೆಚ್ಚಿನ ಚಿಕಿತ್ಸೆಯನ್ನು ಅವರಿಗೆ ಅವಶ್ಯಕತೆ ಇದ್ದಲ್ಲಿ ನಮ್ಮ ವೈದ್ಯರ ಸಲಹೆ ಮೇರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾ ಆಸ್ಪತ್ರೆ ಮೆಗನ್ ಆಸ್ಪತ್ರೆಗೆ ಅವರನ್ನು ಕಳುಹಿಸಿಕೊಡಲಾಗುತ್ತದೆ. ಈಗ ಕೆಲವು ಆರೋಗ್ಯ ಕೇಂದ್ರದ ಹಿರಿಯ ಶುಶ್ರೂಷಕಿ ಲಿಸಿ ಕೆಕೆ, ಸುತ್ತಮುತ್ತಲ ಊರಿನ ಬಡ ರೋಗಿಗಳಿಗೆ ಈ ಯೋಜನೆಯ ಕುರಿತು ಅರಿವು ಮೂಡಿಸಲಾಗುತ್ತಿದೆ, ಹಲವರು ಇದರ ಲಾಭ ಪಡೆದುಕೊಳ್ಳುತ್ತಿದ್ದಾರೆ ಎಂದರು. ಅವರಿಗೆ ಈಗೊಂದು ಹೊಸ ಯೋಜನೆ ನಮ್ದು ಬಂದಿದೆಯಲ್ಲ, ಭಾರತ್ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯನ್ನ ನಾವು ಅವರಿಗೆ ಹೇಳ್ತೀವಿ. ಸುಮಾರು ಜನ ಅದರ ಉಪಯೋಗ ಪಡ್ಕೊಳ್ತಾ ಇದ್ದಾರೆ ಸರ್. ಹೊಳಲೂರು CSC ಆಸ್ಪತ್ರೆ ಫಲಾನುಭವಿ ರತ್ನಮಾಲಾ, ತಮ್ಮ ಮಾವನಿಗೆ ಹೃದಯ ಸಂಬಂಧಿ ಕಾಯಿಲೆ ಇದ್ದುದರಿಂದ ಇಲ್ಲಿಗೆ ಚಿಕಿತ್ಸೆಗೆ ಬಂದಿದ್ದೆವು. ಹೆಚ್ಚಿನ ಚಿಕಿತ್ಸೆಗಾಗಿ ಶಿವಮೊಗ್ಗ ಜಿಲ್ಲಾಸ್ಪತ್ರೆಗೆ ಕಳುಹಿಸಿದರು. ನಂತರ ಖಾಸಗಿ ಆಸ್ಪತ್ರೆಯಲ್ಲಿ ಉಚಿತ ಶಸ್ತ್ರಚಿಕಿತ್ಸೆಗೆ ವ್ಯವಸ್ಥೆ ಮಾಡಿದರು. ಆರೋಗ್ಯ ಕಾರ್ಡಿನಿಂದ ಬಹಳ ಉಪಯೋಗವಾಯಿತು ಎಂದು ಸಂತಸ ವ್ಯಕ್ತಪಡಿಸಿದರು. 2 ಲಕ್ಷಗಟ್ಟಲೆ ನಮ್ಮ ಕೈಯಿಂದ ಆಗ್ತಿರ್ಲಿಲ್ಲ, ಅಲ್ಲಿ ಎಲ್ಲ ಉಚಿತವಾಗಿ ಟ್ರೀಟ್ಮೆಂಟ್ ಮಾಡಿದರು. ಮಲೆ ಮಹದೇಶ್ವರ ಬೆಟ್ಟದ ವನ್ಯಜೀವಿ ಧಾಮವನ್ನು ಹುಲಿ ಸಂರಕ್ಷಣಾ ಮೀಸಲು ಅರಣ್ಯ ಎಂದು ಅಧಿಸೂಚನೆ ಹೊರಡಿಸುವಂತೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದೆ. ಈ ಮನವಿಯನ್ನು ಕೇಂದ್ರ ಸರ್ಕಾರ ಮಾನ್ಯ ಮಾಡಿದರೆ ಅತಿ ಹೆಚ್ಚಿನ ಹುಲಿ ಸಂತತಿಯನ್ನು ಹೊಂದಿರುವ ರಾಜ್ಯದ 6ನೇ ರಕ್ಷಿತ ಮೀಸಲು ಅರಣ್ಯವಾಗಲಿದೆ. ಮಲೆ ಮಹದೇಶ್ವರ ಬೆಟ್ಟ ಪ್ರದೇಶವನ್ನು ಹುಲಿ ಸಂರಕ್ಷಣಾ ಮೀಸಲು ಅರಣ್ಯ ಎಂದು ಘೋಷಿಸಲು ಇದು ಸಕಾಲವೆಂದು ಮುಖ್ಯಮಂತ್ರಿ ಕುಮಾರಸ್ವಾಮಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಇದು ಕಾರ್ಯರೂಪಕ್ಕೆ ಬಂದರೆ 3 ಹುಲಿ ಸಂರಕ್ಷಣಾ ಪ್ರದೇಶಗಳನ್ನು ಹೊಂದಿರುವ ಖ್ಯಾತಿಗೆ ಚಾಮರಾಜನಗರ ಜಿಲ್ಲೆ ಪಾತ್ರವಾಗಲಿದೆ. ಪ್ರಸ್ತುತ ಬಂಡೀಪುರ ಹುಲಿ ಸಂರಕ್ಷಣಾ ಮೀಸಲು ಅರಣ್ಯ, ಬಿಳಿಗಿರಿ ರಂಗನಬೆಟ್ಟ ಹುಲಿ ಸಂರಕ್ಷಣಾ ಮೀಸಲು ಅರಣ್ಯ ಹೊಂದಿದ್ದು ಇದರ ಜೊತೆಗೆ ಮಲೆ ಮಹದೇಶ್ವರ ಹುಲಿ ಸಂರಕ್ಷಣಾ ಮೀಸಲು ಅರಣ್ಯ ಪ್ರದೇಶ ಸೇರ್ಪಡೆಯಾಗಲಿದೆ. ಉಜ್ಬೆಕಿಸ್ತಾನದ ಸಮರಖಂಡ್ನಲ್ಲಿ ಭಾರತ ಮಧ್ಯ ಏಷ್ಯಾ ಮೊದಲ ಸಂವಾದದ 2ನೇ ಅಧಿವೇಶನದಲ್ಲಿ ಪಾಲ್ಗೊಂಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್, ಆಫ್ಘಾನಿಸ್ತಾನದೊಂದಿಗೆ ಭಾರತ ಹಾಗೂ ಮಧ್ಯಗಳು ಶತಮಾನಗಳಿಂದಲೂ ಸುಸ್ಥಿರ ಹಾಗೂ ಶ್ರೀಮಂತ ಸಂಬಂಧವನ್ನು ಹೊಂದಿವೆ ಎಂದು ಹೇಳಿದ್ದಾರೆ. ಆಫ್ಘಾನಿಸ್ತಾನದ ಶಾಂತಿ, ಸ್ಥಿರತೆ, ಭದ್ರತೆಗೆ ಸಂಬಂಧಿಸಿದಂತೆ ನಾವು ಸಮಾನ ಆಸಕ್ತಿ ಹೊಂದಿದ್ದೇವೆ ಎಂದು ತಿಳಿಸಿದರು. ಅಲ್ಲದೆ ಆಫ್ಘಾನಿಸ್ತಾನದ ಪುನರ್ ನಿರ್ಮಾಣ, ಅಭಿವೃದ್ಧಿ, ಸಾಮರ್ಥ್ಯ ವೃದ್ಧಿಗೆ $3 ಬಿಲಿಯನ್ ನೆರವು ಘೋಷಿಸಿದ್ದಾರೆ.
ಇದಕ್ಕೂ ಮುನ್ನ ಸಚಿವೆ ಸುಷ್ಮಾ ಸ್ವರಾಜ್ ಉಜ್ಬೇಕ್ ವಿದೇಶಾಂಗ ಸಚಿವ ಅಬ್ದುಲ್ ಅಜೀಜ್ ಕಮೀಲೋ ಅವರೊಂದಿಗೆ ಸಂವಾದ ಸಭೆಯ ಮೊದಲ ಅಧಿವೇಶನದಲ್ಲಿ ಸಹ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಮಧ್ಯ ಏಷ್ಯಾ ದೇಶಗಳೊಂದಿಗೆ ಬಾಂಧವ್ಯ ವೃದ್ಧಿ ಹಾಗೂ ಅಭಿವೃದ್ಧಿಯ ಸಹಭಾಗಿತ್ವಕ್ಕೆ ಭಾರತ ಹೆಚ್ಚಿನ ಆದ್ಯತೆ ನೀಡಿದೆ ಎಂದರು. ಭಾರತ ಮಧ್ಯ ಏಷ್ಯಾ ದೇಶಗಳ ಅಭಿವೃದ್ಧಿ ಗುಂಪನ್ನು ಆರಂಭಿಸಬೇಕೆಂಬ ಆಶಯ ವ್ಯಕ್ತಪಡಿಸಿದ ಅವರು, ಈ ಪ್ರದೇಶದ ಅಭಿವೃದ್ಧಿಗೆ ಇದು ಉತ್ತಮ ಪರಿಹಾರವಾಗಲಿದೆ ಎಂದು ನುಡಿದರು. The setting up of the India Central Asia Development Group at G2G level to take forward this development partnership between India and Central Asian countries, the group may be tasked to come up with concrete proposals. Uzbekistan ke videsh mantri ಅಬ್ದುಲ್ ಅಜೀಜ್ ಕಮೀಲೋ. ಇದಕ್ಕೂ ಮುನ್ನ ಸುಷ್ಮಾ ಸ್ವರಾಜ್ ಉಜ್ಬೇಕಿಸ್ತಾನದ ವಿದೇಶಾಂಗ ಸಚಿವ ಅಬ್ದುಲ್ ಅಜೀಜ್ ಕಮೀಲೋ ಅವರನ್ನು ಭೇಟಿ ಮಾಡಿ ಉಭಯ ರಾಷ್ಟಗಳ ನಡುವಿನ ವ್ಯಾಪಾರ, ವಾಣಿಜ್ಯ, ಮಾಹಿತಿ ತಂತ್ರಜ್ಞಾನ, ಶಿಕ್ಷಣ, ಬಾಹ್ಯಾಕಾಶ ವಿಜ್ಞಾನ ಮುಂತಾದ ಕ್ಷೇತ್ರಗಳಲ್ಲಿ ಸಂಬಂಧ ಬಲವರ್ಧನೆ ಕುರಿತು ಚರ್ಚಿಸಿದರು. ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಜಾರಿಗೊಳಿಸಿದ ನಂತರ ಆದಾಯ ಕೊರತೆ ಎದುರಿಸುತ್ತಿರುವ ರಾಜ್ಯಗಳ ಸಮಸ್ಯೆಗಳನ್ನು ಪರಿಶೀಲಿಸಲು ಜಿಲ್ಲಾಡಳಿ 7 ಸದಸ್ಯರ ಸಚಿವರ ಸಮಿತಿಯ ಮುಖ್ಯಸ್ಥರನ್ನಾಗಿ ಬಿಹಾರ ಉಪಮುಖ್ಯಮಂತ್ರಿ ಸುಶೀಲ್ ಕುಮಾರ್ ಮೋದಿ ಅವರನ್ನು ನೇಮಿಸಿದೆ. ಸಮಿತಿ ತೆರಿಗೆ ಸಂಗ್ರಹ ಹೆಚ್ಚಿಸಲು ಕೈಗೊಳ್ಳಬೇಕಾದ ಕ್ರಮ, ಅಂಕಿಅಂಶಗಳ ವಿಶ್ಲೇಷಣೆ ಸೇರಿದಂತೆ ಹಲವು ಸಲಹೆಗಳನ್ನು ನೀಡಲಿದೆ. ಬಿಹಾರ, ಪಂಜಾಬ್, ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಜಮ್ಮು ಮತ್ತು ಕಾಶ್ಮೀರ, ಒಡಿಶಾ ಹಾಗೂ ಗುಜರಾತ್ ಆದಾಯ ಕೊರತೆ ಎದುರಿಸುತ್ತಿರುವ ರಾಜ್ಯಗಳಾಗಿವೆ. ಕಳೆದ ಏಪ್ರಿಲ್ನಿಂದ ನವೆಂಬರ್ ಅವಧಿಯಲ್ಲಿ ಶೇಕಡ 14-37 ಆದಾಯ ಕೊರತೆ ಎದುರಿಸುತ್ತಿವೆ. ಜಮ್ಮು ಕಾಶ್ಮೀರದ ಕುಲ್ಗಾಮ್ ಜಿಲ್ಲೆಯಲ್ಲಿ ಭದ್ರತಾ ಪಡೆಗಳು ನಡೆಸಿದ ಕಾರ್ಯಾಚರಣೆಯಲ್ಲಿ ಪ್ರಮುಖ ಉಗ್ರ ಜೀನತ್ ಉಲ್ ಇಸ್ಲಾಂ ಸೇರಿದಂತೆ ಇಬ್ಬರು ಭಯೋತ್ಪಾದಕರನ್ನು ಹತ್ಯೆ ಮಾಡಿದೆ. ದಕ್ಷಿಣ ಕಾಶ್ಮೀರದ ಕಾಟಪುರ ಗ್ರಾಮದ ಯರಿಪೋರಾ ಪ್ರದೇಶದಲ್ಲಿ ಭದ್ರತಾ ಪಡೆಯ ಶೋಧ ಕಾರ್ಯದ ವೇಳೆ ನಡೆದ ಗುಂಡಿನ ಕಾಳಗದಲ್ಲಿ ಉಗ್ರರನ್ನು ಹತ್ಯೆ ಮಾಡಲಾಗಿದೆ. ಹತ್ಯೆಗೀಡಾದ ಜೀನತ್ ಉಲ್ ಇಸ್ಲಾಂ ಸುಧಾರಿತ ಸ್ಫೋಟಕ ತಜ್ಞನಾಗಿದ್ದು 2015 ಹಿಜ್ಬುಲ್ ಮುಜಾಹಿದ್ದೀನ್ ಉಗ್ರ ಸಂಘಟನೆ ಸೇರಿದ್ದ. ಅಕ್ರಮ ವಲಸೆ ತಡೆಗೆ ಮೆಕ್ಸಿಕೋ ಗಡಿಯಲ್ಲಿ ಗೋಡೆ ನಿರ್ಮಿಸಲು ದೃಢ ನಿಲುವು ತಳೆದಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಳೆದ 22 ದಿನಗಳ ಆಡಳಿತ ಬಿಕ್ಕಟ್ಟಿನ ನಂತರ ಇದೇ ಮೊದಲ ಬಾರಿಗೆ ಪ್ರತಿಪಕ್ಷ ಡೆಮಾಕ್ರೆಟಿಕ್ ಪಕ್ಷದ ಸದಸ್ಯರನ್ನು ಮಾತುಕತೆಗೆ ಆಹ್ವಾನಿಸಿದ್ದಾರೆ. ಅಕ್ರಮ ವಲಸಿಗರು ಹಾಗೂ ಮಾದಕ ವಸ್ತುಗಳು ಒಳನುಸುಳುವುದನ್ನು ತಡೆಯಲು ಅಮೆರಿಕ ಮೆಕ್ಸಿಕೋ ಗಡಿಯಲ್ಲಿ ಕಾಂಕ್ರೀಟ್ ಇಲ್ಲವೇ ಉಕ್ಕಿನ ಗೋಡೆ ನಿರ್ಮಿಸಲು 5.7 ಶತಕೋಟಿ ಅಮೆರಿಕನ್ ಡಾಲರ್ ಮೀಸಲಿಡುವ ಟ್ರಂಪ್ ನಿರ್ಧಾರಕ್ಕೆ ಪ್ರತಿಪಕ್ಷ ತೀವ್ರ ವಿರೋಧ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಕಳೆದ 22 ದಿನಗಳಿಂದ ಅಮೆರಿಕ ಆಡಳಿತ ಸಂಪೂರ್ಣ ಸ್ಥಗಿತಗೊಂಡಿದೆ. ದೇಶದಲ್ಲಿ ಇದೇ ಮೊದಲ ಬಾರಿ ಇಷ್ಟೊಂದು ಸುದೀರ್ಘ ಅವಧಿಗೆ ಆಡಳಿತ ಸ್ಥಗಿತಗೊಂಡಿದೆ. ಈ ಮೊದಲು 21 ದಿನಗಳ ಕಾಲ ಆಡಳಿತ ನಿಷ್ಕ್ರಿಯಗೊಂಡಿತ್ತು. ಪುಣೆಯಲ್ಲಿ ನಡೆಯುತ್ತಿರುವ ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟದಲ್ಲಿಂದು ಮಿಶ್ರ ಏರ್ ರೈಫಲ್ಸ್ ವಿಭಾಗದಲ್ಲಿ 10 ವರ್ಷದ ಅಭಿನವ್ ಶಾ ಸಹವರ್ತಿ ಮೆಹುಲ್ ಘೋಷ್ ಅವರೊಂದಿಗೆ ಚಿನ್ನದ ಪದಕ ಗೆದ್ದಿದ್ದಾರೆ. 17 ವರ್ಷದೊಳಗಿನ ವಿಭಾಗದಲ್ಲಿ ಈ ಜೋಡಿ ಚಿನ್ನದ ಪದಕ ಮುಡಿಗೇರಿಸಿಕೊಂಡಿದ್ದು ಭಾರತೀಯ ಕ್ರೀಡಾ ಪ್ರಾಧಿಕಾರ ಈ ಬಾಲ ಕ್ರೀಡಾಪಟುಗಳನ್ನು ಅಭಿನಂದಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಒಂದೇ ಕಂತಿನಲ್ಲಿ ರೈತರ ಸಾಲ ಮನ್ನಾ, ಮುಂದಿನ ಬಜೆಟ್ನಲ್ಲಿ 46,000 ಕೋಟಿ ರೂಪಾಯಿ ಮೀಸಲು, ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ. ಬರ ಪರಿಹಾರ ಕಾಮಗಾರಿಗಳಿಗೆ ಹಣದ ಕೊರತೆ ಇಲ್ಲ, ಕುಡಿಯುವ ನೀರು ಮೇವು ಪೂರೈಕೆಗೆ ಆದ್ಯತೆ, ಸಚಿವ ಎನ್ಎಚ್ ಶಿವಶಂಕರ ರೆಡ್ಡಿ. ತ್ರಿವಳಿ ತಲಾಖ್ ನಿಷೇಧ ಸುಗ್ರೀವಾಜ್ಞೆ ಮರುಪ್ರಕಟಣೆಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅಂಕಿತ. ಮತ್ತು ಜನರ ಸಬಲೀಕರಣಕ್ಕೆ ಕೇಂದ್ರದಿಂದ ಹಲವು ಕ್ರಮ, ದೇಶದ ಐಕ್ಯತೆಗೆ ಒತ್ತು, ಪ್ರಧಾನಿ ನರೇಂದ್ರ ಮೋದಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.